ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅಲ್ಲ, ಯಾಕೆ ನನ್ನ ಲೈಫಲ್ಲಿ ಹೀಗೆಲ್ಲ ಆಗ್ತಿದೆ? ನಾನು ನನ್ನ ಕೃಷಿ ಎಷ್ಟು ಚೆನ್ನಾಗಿದ್ವಿ, ಆದ್ರೆ ಈ ಹಾಳಾದ ಮಧು ಬಂದು ಎಲ್ಲ ಹಾಳು ಮಾಡಿಬಿಟ್ಲು. ಇಲ್ಲ ಇಲ್ಲ, ನನ್ನ ಯಾವುದೇ ಕಾರಣಕ್ಕೂ ಕೃಷ್ಣನ ಅವಳಿಗೆ ಬಿಟ್ಕೊಡೋದಿಲ್ಲ. ಹೋಗೋ ದಾರಿ ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರೆ ನಾನು ನನ್ನ ಕೃಷ್ಣನ ಪಡ್ದೇ ಪಡಿತೀನಿ. ಕೃಷ್, ನಿನ್ನ ಜೊತೆ ಕಳೆದು ಒಂದೊಂದು ಗಳಿಗೆ ಕೂಡ ನೆನಪಾಗ್ತದೆ ಕಣೋ. ನೀನು ಇಲ್ಲದೆ ನಂಗೆ ಬದುಕೇ ಇಲ್ಲ, ನೀನೇ ನಂಗೆ ಸರ್ವಸ್ವ ಕಣೋ. ಆದರೆ ನೀನಿಗೆ ನನ್ನ ಮರಿತಾ ಇದೆಯಲ್ಲೋ, ಬೇಕು ಅಂತಾನೆ ದೂರ ಮಾಡ್ತಿದ್ಯಾ? ಇಲ್ಲ ಅಂದರೆ ಯಾಕೆ ಮಧು ಜೊತೆ ಹೋಗಿ ಮದುವೆ ರಿಜಿಸ್ಟರ್ ಮಾಡಿಸ್ತಿದ್ದೆ? ಯಾಕೆ ಹೀಗೆ ಮಾಡಿದೆ ಕೃಷ್? ಇಷ್ಟು ವರ್ಷ ನಾವು ಎಷ್ಟೋ ವಿಷಯಕ್ಕೆ ಜಗಳ ಮಾಡ್ಕೊಂಡಿದ್ದೀವಿ, ಆದರೆ ಯಾವತ್ತೂ ನಮ್ಮ ನಡುವೆ ಪ್ರೀತಿ ಕಡಿಮೆ ಆಗಿರಲಿಲ್ಲ. ಆದರೆ ಮಧು ದೆಸೆಯಿಂದ ಛೀ, ಅವಳೊಬ್ಳು ಬರದೇ ಇದ್ದಿದ್ರೆ ನಾವು ಎಷ್ಟು ಚೆನ್ನಾಗಿ ಬದುಕ್ಬೋದಿತ್ತು. ಕೃಷ್, ನನಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ, ಆದರೆ ನೀ ಆ ಮಧು ಜೊತೆ ಕಾಣಿಸ್ಕೊಂಡಾಗ್ಲೆಲ್ಲ ಸಿಟ್ಟು, ಎಲ್ಲಿ ಅವಳು ನಿನ್ನ ನನ್ನಿಂದ ಪೂರ್ತಿಯಾಗಿ ಕಸ್ಕೊಂಡು ಬಿಡ್ತಾಳೋ ಅಂತ ಭಯ. ಅವಳು ಎಷ್ಟು ಅವಮಾನ ಮಾಡಿದ್ರು ನಿನ್ನ ಮೇಲಿರೋ ಪ್ರೀತಿಗೋಸ್ಕರ ಎಲ್ಲ ಸಹಿಸ್ಕೊಂಡೆ. ಅಷ್ಟಕ್ಕೂ ಎಲ್ಲ ವಿಚಾರನೂ ಅವಳಿಗೆ ಹೇಳಕ್ಕೆ ಎಷ್ಟೊತ್ತು ಬೇಕು ಹೇಳು? 10 ನಿಮಿಷ ಸಾಕು, ಬರೇ 10 ನಿಮಿಷದಲ್ಲಿ ಎಲ್ಲ ಹೇಳಿ ಮುಗಿಸ್ಬಿಡ್ತೀನಿ. ಆದರೆ ಎಲ್ಲಿ ನಿನಗೆ ತೊಂದರೆ ಆಗುತ್ತೋ ಅನ್ನೋ ಒಂದೇ ಕಾರಣಕ್ಕೆ ಹೇಳಿದೆ ಸುಮ್ಮನೆ ಇದ್ದೀನಿ. ಆದರೆ ಇನ್ನು ಸುಮ್ಮನೆ ಇರೋದಕ್ಕಾಗಲ್ಲ, ಸ್ವಲ್ಪ ದಿನ ನಿಂಗೆ ಕಷ್ಟ ಆಗ್ಬೋದು, ಆದರೆ ಮುಂದೆ ನಾನು ನೀನು ಇಬ್ಬರೇ ಇರೋ ನಮ್ಮ ಜಗತ್ತಲ್ಲಿ ಆರಾಮಾಗಿ ಬದುಕೋಣ. ಇದೊಂದ್ಸಲ ನನ್ನ ಅತಿರೇಕನ ಸಹಿಸ್ಕೋ ಕೃಷ್, ನನಗೆ ನೀನು ಇಲ್ಲದೆ ಬದುಕೋಕ್ಕಾಗೋದಿಲ್ವೋ? ಪ್ಲೀಸ್ ಕೃಷ್, ಐ ಆಮ್ ವೇಟಿಂಗ್ ಫಾರ್ ಯು. ನನ್ನ ಬದುಕಿಗೆ ಮತ್ತೆ ವಾಪಸ್ ಬಾರೋ. ನನ್ನ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ನಾನೇನೋ ಅಂದ್ಕೊಳ್ಳೋದು, ಇಲ್ಲಿ ಮತ್ತೇನೋ ಆಗೋದು. ಅಲ್ಲ, ಈ ಸೋನಿಯಾ ಯಾಕೆ ಹೀಗೆ ಮಾಡಿದ್ಲು? ಅಥವಾ ಅಪ್ಪ ಮಾಡಿರೋ ಅವಮಾನ ದ್ವೇಷಕ್ಕ? ನಾಳೆ ಏನಾಗತ್ತೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿ ನನ್ನ ತಪ್ಪಿದೆಯಾ, ಸೋನು ತಪ್ಪಿದೆಯಾ? ನಾನು ಸೋನುನ ಲವ್ ಮಾಡಿದ್ದೆ ತಪ್ಪ? ನಮ್ಮಿಬ್ಬರ ಮಧ್ಯೆ ಯಾಕೆ ಹೀಗೆ ಗೇಮ್ ನಡೀತಿದೆ? ನಾನು ಮಧುಗೆ ಮೋಸ ಮಾಡಿದ್ದಕ್ಕೆ ಹೀಗೆಲ್ಲ ಆಗ್ತಿದೆಯಾ? ಇಲ್ಲ, ನಾನು ಯಾವತ್ತೂ ಮಧುಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡವನೇ ಅಲ್ಲ. ಆದರೆ ನನ್ನ ಈ ಪರಿಸ್ಥಿತಿನಲ್ಲಿ ಆ ದೇವರೇ ಇದ್ದಿದ್ರು ಹೀಗೆ ಮಾಡ್ತಿದ್ನೇನು? ಈಗ ನಾನು ಏನು ಮಾಡಲಿ? ಸೋನಿಯಾ ಅಮ್ಮ ಬೇರೆ ಆಗಿದ್ದಾಳೆ, ನಾಳೆ ಅವರು ಇನ್ನೇನು ರಾಧ ಅಂತ ಮಾಡಿಬಿಡ್ತಾರೋ. ಏನು ಮಾಡಲಿ? ಸಿಂಪಲ್ಲಾಗಿ ಈ ಎಲ್ಲ ವಿಷಯನ ಮಧುಗೆ ಹೇಳಿದ್ರೆ ಅವಳು ನನ್ನನ್ನು ಬಿಟ್ಟು ಹೋಗ್ತಾಳ? ಗಾಡ್ಸ್ ಗ್ರೇಸ್, ಅವಳು ಬಿಟ್ಟು ಹೋದ್ರು ನಮ್ಮಪ್ಪ ಹಾಗೆ ಬಿಡ್ತಾರ? ಇಲ್ಲ, ಖಂಡಿತ ಇಲ್ಲ, ನನ್ನ ಚರ್ಮ ಸುಲಿದು ಬಿಡ್ತಾರೆ. ಇಷ್ಟಕ್ಕೂ ನಾಳೆ ನನ್ನ ಮಧುನ ಊರಿಗೆ ಕಳಿಸಿಲ್ಲ ಅಂದರೆ ಆ ಲೀಲಾ ಏನು ಮಾಡ್ತಾಳೆ? ಒಂದು ಕಡೆ ಬಾವಿ, ಇನ್ನೊಂದು ಕಡೆ ಹುಲಿ. ಸಾಯೋದು ಸಾಯೋದೆ, ಹೇಗೆ ಸತ್ತರೆ ಒಳ್ಳೇದು ಅಂತ ನೋಡ್ಕೋಬೇಕಷ್ಟೆ. ಮೊದಲು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು, ನಂತರ ಹೇಗಾದರೂ ಮಾಡಿ ಅಪ್ಪಂಗೆ ಈ ವಿಷಯ ಹೇಳ್ಬೋದು. ಅದಕ್ಕೂ ಮೊದಲು ಈ ಎಲ್ಲ ವಿಷಯನ ಮಧುಗೆ ಹೇಳೋದು ಒಳ್ಳೇದು. ಅವಳಾಗವಳೇ ಊರಿಗೆ ಹೋದರೂ ಹೋಗ್ಬೋದು. ಆಮೇಲೆ ಯಾವ ತಲೆಬಿಸಿನೂ ಇಲ್ಲದೆ ಸೋನಿಯಾನ ಮನೆಗೆ ಕರ್ಕೊಂಡು ಬರ್ಬೋದು. ನಾಳೆ ಒಂದಿನ ಈ ಮಧುನ ಬೆಂಗಳೂರೆಲ್ಲ ಸುತ್ತಾಡಿಸಿ ಸರಿಯಾದ ಟೈಮ್ ನೋಡಿಕೊಂಡು ಎಲ್ಲ ವಿಚಾರ ಹೇಳಿದ್ರೆ ಸರಿಯಾಗತ್ತೆ.
ತಿಂಡಿಗೆ ತಯಾರಿ ಮಾಡ್ತಿದ್ದೀನಿ. ಅಯ್ಯೋ ನೀನ್ ಯಾಕೆ ಮಾಡ್ತಿದ್ಯಾ? ಬೇಡ ಬೇಡ. ಬೇಡ ಅಂದ್ರೆ ಹೊಟ್ಟೆಗೇನು ಬೇಡವಾ? ಹೊಟ್ಟೆಗೆ ಬೇಡ ಅಂತ ಹೇಳಿಲ್ಲ ನಾನು. ಇವತ್ತು ನನಗೆ ಕೆಲಸಕ್ಕೆ ಹೋಗೋ ಮೂಡ್ ಇಲ್ಲ. ಅದಕ್ಕೆ ಹೊರಗಡೆ ಎಲ್ಲಾದರೂ ಸುತ್ತಾಕೊಂಡು ಅಲ್ಲೇ ತಿಂಡಿ ಊಟ ಮಾಡ್ಕೊಂಡು ಬಂದ್ಬಿಡಣ ಮದು. ದೇವರೇ ಇದೇನಿದು? ನಾನೇ ಕೇಳಬೇಕು ಅಂತಕೊಂಡಿದ್ದ ವಿಷಯನ ಇವರೇ ಕೇಳ್ತಿದಾರಲ್ಲ. ಕಳ್ಳ ಕೃಷ್ಣ, ಇಂತದಕ್ಕೇನು ಕಡಿಮೆ ಇಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಾಡಿಸಿ ಹೋಟೆಲ್ ತಿಂಡಿ ಕೊಡಿಸಿ ಹೇಳಬೇಕು ಅಂತಕೊಂಡಿದ್ನೆಲ್ಲ ಬಿಟ್ಟು ಮತ್ತೆಲ್ಲ ಮಾತಾಡಿ ಅದೊಂದು ವಿಷಯ ಮನಸಲ್ಲೇ ಇಟ್ಕೊಂಡು ಮನೆ ಕರ್ಕೊಂಡು ಬರ್ತಾರೆ. ನಮ್ಮ ದೇವರ ಗುಣ ನಮಗೆ ಗೊತ್ತಿಲ್ವಾ? ಏನು ಯೋಚನೆ ಮಾಡ್ತಿದ್ದೀಯಾ? ಏನಿಲ್ಲ ರೀ, ತರಕಾರಿ ಕಟ್ ಮಾಡಿ ಮುಗಿತು. ಇನ್ನು ಯಾವ ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಈಗ ಯಾಕೆ ಯೋಚನೆ? ಹೊರಗಡೆ ಹೋಗೋಣ ಅಂತ ಹೇಳಿದ್ನಲ್ಲ, ಸುಮ್ಮನೆ ಎಲ್ಲಾನು ಫ್ರಿಜ್ ಅಲ್ಲಿ ಇಡು. ಇಷ್ಟು ದಿನ ಆದರೂ ನಿನ್ನ ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗಿಲ್ಲ ನನಗೆ, ಅದಕ್ಕೆ ಬಾಬಾ. ಸರಿ ರೀ, ಬೇಗ ರೆಡಿ ಆಗು, ಹೊರಡ್ಬೇಕು. ಆಯ್ತು ರೀ. ಇವರೇನೋ ತಾವಾಗ ತಾವೇ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ರು. ಆದ್ರೆ ನಾನು ಅಂದ್ಕೊಂಡಂಗೆ ಇವ್ರಿಗೆ ನಮ್ಗೊಬ್ಬ ಪುಟ್ಟ ಕೃಷ್ಣ ಬೇಕು ಅಂತ ನನ್ನ ಹತ್ರ ಹೇಳೋಕ್ಕಾಗತ್ತಾ? ಏನೇ ಆಗ್ಲಿ ಹೇಳಲೇಬೇಕು. ಅದ್ ಸರಿ, ಇವಾಗ ನಾನು ಯಾವ ಡ್ರೆಸ್ ಹಾಕೊಳ್ಳಿ? ಇವ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೋ ಅಥವಾ ಬೇರೆ ಕಡೆನೋ? ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾದ್ರೆ ಅಲ್ಲಿಗೆ ಬೇಕಾದ ಡ್ರೆಸ್ ಹಾಕೊಂಡು ಹೋಗ್ಬೋದು. ಈ ಡ್ರೆಸ್ ಚೆನ್ನಾಗಿದೆಯಲ್ಲ, ದೇವಸ್ಥಾನಕ್ಕೆ ಹೋದ್ರೂ ಆಗತ್ತೆ, ಬೇರೆ ಕಡೆಗೆ ಹೋದ್ರೂ ಆಗತ್ತೆ. ನಾನು ಬಟ್ಟೆ ಬದಲಾಯಿಸಲ್ಲ, ಇದರಲ್ಲೇ ಹೋಗ್ತೀನಿ. ಇಲ್ಲ, ನೀವೆಲ್ಲ ಇವತ್ತು ಇಲ್ಲೇ ಇರಿ. ನಾನಿವತ್ತು ಯಾವ ಪತ್ರನೂ ಬರೆಯೋದಿಲ್ಲ. ನನ್ನ ಮನಸ್ಸಲ್ಲಿರೋ ಎಲ್ಲ ವಿಚಾರಗಳನ್ನ ಇವ್ರ ಕಣ್ಗಳನ್ನ ನೋಡ್ತಾನೆ ಹೇಳ್ತೀನಿ. ಇವ್ರ ಹತ್ರ ಹೇಳ್ತಾ ಹೇಳ್ತಾ ಇವ್ರ ಕಳ್ಕೃಷ್ಣನ ಮುಖದಲ್ಲಾಗುವ ಬದಲಾವಣೆಗಳನ್ನ ನಾನು ನನ್ನ ಕಣ್ಗಳಲ್ಲೇ ಸೆರೆ ಹಿಡಿತೀನಿ. ಅವ್ರಿಗೆ ನಾನು ಹೇಳ್ತಿರೋದೇನಾದರೂ ಇಷ್ಟ ಆಗಿ ನನ್ನ ಅಲ್ಲೇ ತಪ್ಕೊಂಡ್ಬಿಟ್ರೆ? ಮಧು, ನಿನ್ ಗಂಡ ಇವತ್ ನಿನ್ನ ಮೆಚ್ಕೊಳ್ಳೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಬಿಡು. ಮಧು ರೆಡಿನಾ? ಹಾ ಆಯ್ತು ರೀ, ಬಂದೆ. ಹ್ಮ್ ಬೇಗ. ರೀ ಏನು? ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಯಾವ್ದಾದ್ರೂ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ಹೋಟೆಲ್ಗಾ? ಬೇಡ ರೀ, ನನ್ನ ಹೋಟೆಲ್ ಅಂತೂ ಸ್ವಲ್ಪನೂ ಜಾಗ ಇಲ್ಲ. ಯಾವ್ದಾದ್ರು ಪಾರ್ಕ್ಗೆ ಹೋಗೋಣ, ಅಥವಾ ಇಲ್ಲೇ ಎಲ್ಲಾದ್ರೂ ಹತ್ತಿರದಲ್ಲಿ ಕೆರೆ ಇದೆಯಾ? ಇದ್ರೆ ಅಲ್ಲಿಗೆ ಹೋಗೋಣ. ಊರಲ್ಲಾಗಿದ್ರೆ ನಾನು ರಜನಿ ಅಕ್ಕ ಗಾಳಿ ಕೆರೆಗೆ ಹೋಗ್ತಿದ್ವಿ, ಅಲ್ಲಿ ತಾವ್ರೆ ಹೂ ಬೆಳ್ಕೊಂಡಿರ್ತಿತ್ತು. ಹೌದಾ? ಇಲ್ಲಿ ಅದೆಲ್ಲ ಸಿಗಲ್ಲ ಮಧು, ನಂಗೆ ಸದ್ಯಕ್ಕೆ ಹೊಟ್ಟೆ ಹಸುವಾಗ್ತಿದೆ. ಫಸ್ಟ್ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ತಿನ್ಕೊಂಡು ಬರೋಣ, ಆಮೇಲೆ ಇಲ್ಲಿಗಾದ್ರೂ ಹೋಗೋಣ. ಸರಿ ರೀ. ರೀ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು, ಅದನ್ನ ಹೇಳೋವರೆಗೂ ನನಗೆ ಸಮಾಧಾನ ಆಗಲ್ಲ. ರೀ ರೀ, ಒಂದ್ ನಿಮಿಷ ಕಾರ್ ನಿಲ್ಲಿಸ್ರಿ, ಒಂದ್ ನಿಮಿಷ ನಿಲ್ಲಿಸಿ. ರೀ ನೀವ್ ಇಳಿಬಿಡಿ, ನಾನು ಹೋಗಿ ಏನೋ ತಗೊಂಡ್ ಬರ್ಬೇಕು, ನೀವ್ ಕಾರಲ್ಲೇ ಕೂತೀರಿ. ಯಾಕೆ ಮಧು?
ನಾನು ಹೇಳಿದ್ನಲ್ಲ ನೀವು ಕೂತಿರಿ ನಾ ಹೋಗಿ ಬರ್ತೀನಿ ಸರಿ ನಂಗೆ ಮಲ್ಗೆ ಹೂ ಕೊಡ್ಸ್ರಿ ಮದುವೆ ಇಷ್ಟು ದಿನ ಆದ್ರೂ ನೀವು ಒಂದ್ ದಿನ ನಮ್ಮ ಮಲ್ಗೆ ಹೂ ಕೊಡ್ಸ್ಲಿಲ್ಲ विचार ಅಂತದ್ ಏನು ಹೇಳಬಹುದು ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಹೇಳಬಹುದಾ ಅಥವಾ ನನ್ನ ನಿನ್ನ ಸಂಬಂಧ ಇವತ್ತುವರೆಗೆ ಸಾಕು ಇಲ್ಲಿಗೆ ಮುಗಿಸ್ಬಿಡೋಣ ಅಂತ ಹೇಳಬಹುದಾ ಹಾಗೇನಾದರೂ ಹೇಳಿದ್ರೆ ನನ್ನಷ್ಟು ಅದೃಷ್ಟವಂತ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಏನು ಮದು ಏನೋ ಮಾತಾಡಬೇಕು ಅಂತ ಹೇಳಿದ್ಯಲ್ಲ ಏನದು ಅಲ್ಲ ನೀ ಈ ತರ ನಾಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಹಾ ಇದೆ ಸರಿಯಾದ ಟೈಮ್ ನಾನು ತಂದಿರೋ ಗಿಫ್ಟ್ ನ ಇವರಿಗೆ ಕೊಟ್ಟು ಎಲ್ಲಾ ವಿಷಯನ ಹೇಳಿಬಿಡಬೇಕು ರಿ ರಿ ತಗೊಳ್ಳಿ अंदे ಅದೇನೋ ಅಂತ ನನಗೆ ಗೊತ್ತಾಗ್ತಿಲ್ಲ ಮದು ಹ್ಮ್ ಸರಿ ಹಾಗಿದ್ರೆ ನಾನೇ ಹೇಳ್ತೀನಿ ಇದನ್ನ ಇನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏನು ಹೇಳು ಮದು ಸರಿ ಅದೇನೋ ಅಂದ್ರೆ ನಾನು ಮುಂದಕ್ಕೆ ಹೇಳು ಮದು ನನ್ನ ಜೀವನದಲ್ಲಿ ನನ್ನ ಅಜ್ಜಿನ ಬಿಟ್ರೆ ಒಬ್ಬರನ್ನ ಇಷ್ಟು ಹಚ್ಚಿಕೊಳ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ನೀನು ನನ್ನ ಅಕ್ಕನ ನೋಡೋಕೆ ಅಂತ ಬಂದು ನನ್ನನ್ನ ಮೆಚ್ಚಿಕೊಂಡಾಗಿಂದ ನಾನು ನಿಮಗೆ ಸಂಪೂರ್ಣ ಸೋತ ಹೋಗಿದ್ದೀನಿ ಇನ್ನು ಮಂಗಳೂರಿನ ನವಗಡದಲ್ಲಿ ನಾನು ನಿಮ್ಮನ್ನ ಇನ್ನು ಹಚ್ಚಿಕೊಂಡು ಬಿಟ್ಟೆ ನೀನು ನನ್ನ ಜೊತೆ ಇಲ್ಲದೆ ಇರೋ ಒಂದೇ ಒಂದು ಕ್ಷಣನ ನಾನು ಊಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ರೀ ಅಂತ ಸ್ಥಿತಿಗೆ ಬಂದು ಮುಟ್ಬಿಟ್ಟಿದ್ದೀನಿ अष्टे प्रीतिस्तीरा मद्वे आदमेले ನಂಗೆ ನಿಮ್ಮ ಮೇಲೆ ಈ ರೀತಿ ವ್ಯಾಮೋಹ ಬೆಳೆಯುತ್ತೆ ಅಂತ
ನಾನು ಅನ್ಕೊಂಡೆ ಇರಲಿಲ್ಲ ಮದುವೆ ನನ್ನ ಜೀವನದಲ್ಲಿ ಇಷ್ಟು ಬದಲಾವಣೆ ತರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಆದ್ರೆ ಆದ್ರೆ ನಮ್ಮ ಅಜ್ಜಿ ನಿಮ್ಮಮ್ಮ ಇದನ್ನ ಒಪ್ಪತಾ ಇಲ್ಲ ಯಾವುದು ನಮ್ಮದು ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ ಅಂತ ಅವರು ನಂಬತಾ ಇಲ್ಲ ರೀ ಅವರ ನಿರೀಕ್ಷೆ ಬೇರೆನೇ ಇದೆ ಏನಂತೆ ಅದು ನಮ್ಮ ಪ್ರೀತಿಗೆ ನಮ್ಮ ಮದುವೆ ಸಾಕ್ಷಿ ಆದ್ರೆ ನಮ್ಮ ಮದುವೆಗೆ ನಮ್ಮ ಮಕ್ಕಳು ಸಾಕ್ಷಿ ಆಗಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಅಜ್ಜಿ ನಿಮ್ಮಮ್ಮ ಮಾತ್ ಮಾತ್ಕು ಮೊಮ್ಮಗು ಬೇಕು ಅಂತ ಅಂತಿರ್ತಾರೆ ನಿಮ್ಮ ನೋಡಿದಾಗಲೇಲ್ಲ ಹೇಳಬೇಕು ಅನ್ಕೋತೀನಿ ಆದ್ರೆ ನೀವು ಏನು ಅನ್ಕೋತಿರೋ ಅಂತ ಸುಮ್ಮನಾಗಿ ಬಿಡ್ತೀನಿ ನಮ್ಮ ಜೀವನದಲ್ಲಿ ಮದುವೆನ ಅಂತ್ಯ ಆಗಬಾರದು ರೀ ನಿಮಗೆ ಅನಿಸ್ತಿಲ್ವಾ ನಮ್ಮ ವಂಶದ ಕುಡಿ ನಮ್ಮ ಮಡ್ಲಲ್ಲಿ ಆಡಬೇಕು ಅಂತ ರೀ ಯಾಕೇನು ಮಾತಾಡ್ತಿಲ್ಲ ನೀವು ನಿಮ್ಮ ಕೆಲಸದ ಒತ್ತಡದಲ್ಲಿ ಯಾವಾಗಲೂ ನನ್ನ ಜೊತೆಲಿ ಇರಕ ಆಗಲ್ಲ ಆಫೀಸ್ ಕೆಲಸ ಅಂತ ದಿನ ಪೂರ್ತಿ ಆಚೆ ಇರ್ತೀರಾ ಮೀಟಿಂಗ್ ಪ್ರಾಜೆಕ್ಟ್ ಅಂತ ವಾರಗಟ್ಟಲೆ ಬೇರೆ ಊರಿಗೆ ಹೋಗ್ತೀರಾ ನಿಮ್ಮ ಕಂಪನಿ ಅದೆಷ್ಟೊತ್ತಿಗೆ ನಿಮ್ಮನ್ನ ವಿಮಾನ ಹತ್ತೋ ಅನ್ನುತ್ತೋ ನಿಮಗೆ ಗೊತ್ತಿರಲ್ಲ ವಾಸ್ತವ ಹೀಗಿದ್ದಾಗ ನಿಮ್ಮ ತರನೇ ಇರೋ ಒಂದು ಮಗು ನನ್ನ ಜೊತೆಲಿ ಇದ್ರೆ ನನಗೆ ಅದೇ ಧೈರ್ಯ ಅಲ್ವಾ ಅದು ಅಲ್ಲದೆ ಈಗ ನಿಮ್ಮ ಅಮ್ಮಗೆ ವಯಸ್ಸಾಗ್ತಾ ಬಂತು ರೀ ಅವರಿಗೆ ಈಗ ಮೊಮ್ಮಗು ಆಡ್ಸೋ ವಯಸ್ಸು ನಿಮ್ಮ ಅಜ್ಜಿನೂ ಅದನ್ನೇ ಹೇಳ್ತಿದ್ದಾರೆ ಮಧು ಒಂದು ನಿಮಿಷ ಈ ವಿಷಯಕ್ಕೆ ನೀವು ತಕರಾರು ತೆಗೆಯೋದಿದ್ರೆ ನೀವು ಮಾತಾಡೋದೇ ಬೇಡ ನಂದು ಇನ್ನೂ ಮಾತು ಮುಗ್ದಿಲ್ಲ ರೀ ನಾನು ಇವತ್ತೇನಾದರೂ ಹೇಳ್ಕೊಂಡ್ಲಿಲ್ಲ ಅಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಯಾಕ್ರಿ ಹೀಗೆ ನೋಡ್ತಿದ್ದೀರಾ ನಾನು ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ದಕ್ಕ ಮದುವೆ ಆದ್ಮೇಲೆ ಇದೆಲ್ಲ ಏನು ಅಂತನಾ ನಿಜಾರಿ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಮನೆಯಲ್ಲಿ ಯಾವ ಕೆಲಸನೂ ಸರಿಯಾಗಿ ಮಾಡಕ ಆಗ್ತಿಲ್ಲ ರೀ ನಿಮಗೆ ನೆನಪಿದ್ಯಾ ನಿಮಗೆ ಇಷ್ಟ ಅಂತ ಮೊಳಕೆ ಕಾಳು ಹಾಕಿ ಸೊಪ್ಪಿನ ಸಾರು ಮಾಡಿದ್ನಲ್ಲ ಅದಕ್ಕೆ ಉಪ್ಪು ಜಾಸ್ತಿ ಹಾಕಿಬಿಟ್ಟಿದ್ದೆ ಅವತ್ತು ಏನಾಯ್ತು ಗೊತ್ತಾ ಗೋಡೆ ನೇತಾಕಿದ್ಯಲ್ಲ ನಮ್ಮ ಫೋಟೋ ಅದರಲ್ಲಿ ನಿಮ್ಮನ್ನು ನೋಡ್ತಾ ಡಬ್ಬದಲ್ಲಿದ್ದೆಲ್ಲ ಉಪ್ಪನ್ನ ಹಾಕಿಬಿಟ್ಟಿದ್ದೆ ಹೀಗೆ ಹೇಳ್ತಾ ಹೋದ್ರೆ ತುಂಬ ಇದೆ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಮ ಪ್ರತಿ ಕ್ಷಣ ನಿಮ್ಮದೇ ಯೋಚನೆ ರೀ ರೀ ಇನ್ನೊಂದು ಮಾತು ನಮಗೆ ಮಗ ಹುಡ್ತ ಅಂತ ನನಗೆ ತೋರಿಸೋ ಪ್ರೀತಿನೆಲ್ಲ ಅವನಿಗೆ ತೋರಿಸೋ ಹಾಗಿಲ್ಲ ನಿಮ್ಮ ಪ್ರೀತಿ ಮೇಲೆ ಏನೇ ಇದ್ರೂ ನನಗೆ ಅಧಿಕಾರ ನಿಮ್ಮ ಪ್ರೀತಿ ನನಗೆ ಮಾತ್ರ ಮೀಸಲು ಮಧು ಏನಿದೆಲ್ಲ ಏನಾಗಿದೆ ಇವತ್ತು ನಿನಗೆ ಮಳೆ ಹಿಡಿದಿದ ಆಗ್ಲಿಂದ ನನ್ನ ಮನಸ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊತಿದ್ದೀನಿ ನೀವು ನೋಡಿದ್ರೆ ಹೀಗೆ ಹೇಳ್ತಿರಲ್ಲ ಈ ಸಿಡುಕು ಹುಡುಗನ ಸಹಿಸ್ಕೊಂಡು ಪ್ರೀತಿ ಮಾಡೋಳು ನಾನು ಮಾತ್ರ ಆ ಭಗವಂತ ನಿಮ್ಮ ಸಲುವಾಗಿ ನನ್ನ ಹುಟ್ಟಿಸಿದ್ದಾನೆ ಅನ್ಸುತ್ತೆ ಯಾಕ್ರಿ ನಾನು ಹಾಗೆ ನೋಡ್ತಿದ್ದೀರಾ